ಮಲೆ ಮಹದೇಶ್ವರನ ಬೆಟ್ಟ. ಈ ಬೆಟ್ಟದ ಹೆಸರು ತುಂಬಾನೇ ಫೇಮಸ್, ಯಾಕೆಂದ್ರೆ ಚಾಮರಾಜನಗರದ ಸುತ್ತಮುತ್ತ ಮಾತ್ರವಲ್ಲದೆ ಇಡೀ ರಾಜ್ಯಾದ್ಯಂತ ಜನ ಅಲ್ಲಿಗೆ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಇದೀಗ ಈ ಒಂದು ದೇವಸ್ಥಾನದಲ್ಲಿ ಅತ್ಯುತ್ತಮ ಕಾರ್ಯವೊಂದು ನಡೆದಿದೆ, ಅದೇ ಸಾಮೂಹಿಕ ವಿವಾಹ. ಹೌದು, ಸುಮಾರು 64 ಜೋಡಿಗಳು ಒಟ್ಟಾಗಿ ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆಯೋಜಿಸಿದ ಈ ಸಾಮೂಹಿಕ ವಿವಾಹದಲ್ಲಿ ವಧುವರರಿಗೆ ವಸ್ತ್ರ ಜೊತೆಗೆ ಚಿನ್ನ ಅಂದ್ರೆ ಮಾಂಗಲ್ಯವನ್ನು ಕೂಡ ವಿತರಿಸಿ ಅವರ ಮದುವೆಗೆ ಸಹಾಯ ಮಾಡಿದ್ದಲ್ಲದೆ ಈ ಒಂದು ಅನಗತ್ಯ ಖರ್ಚನ್ನ ಕಡಿಮೆ ಮಾಡಿದ್ದಾರೆ. ಅಲ್ಲದೆ ಈ ಅನಗತ್ಯ ಖರ್ಚನ್ನ ಕಡಿಮೆ ಮಾಡಿ ಜೀವನ ಕಟ್ಕೊಳ್ಳೋದಕ್ಕೆ ಅಥವಾ ಸಮಾಜವನ್ನ ಉದ್ಧಾರ ಮಾಡೋದಕ್ಕೆ ಬಳಸಿ ಅನ್ನುವಂತಹ ಮಾತನ್ನ ಅಲ್ಲಿದ್ದಂತಹ ಮಹನೀಯರು ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಯಾರೆಲ್ಲ ಭಾಗಿಯಾಗಿದ್ರು, ಶಾಸಕರು ಅಥವಾ ಮುಖಂಡರು ಯಾರೆಲ್ಲ ಈ ಒಂದು ಮದುವೆಯಲ್ಲಿ ಭಾಗಿಯಾಗಿದ್ರು, ಇದನ್ನ ಯಾರು ಆಯೋಜನೆ ಮಾಡಿದ್ರು ಅನ್ನೋದನ್ನ ನೋಡೋಣ. ಜನರಲ್ಲಿ ಆರೋಗ್ಯ ಉಂಟು ಮಾಡಿ ಜನರನ್ನು ಹೆಚ್ಚಾಗಿ ಮಾಡ್ತೀವಿ.
ಇಷ್ಟೊಂದು ದಿನ ಇಲ್ಲಿ ಸಾಮೂಹಿಕ ಮದುವೆಯನ್ನು ಮಾಡ್ತಕ್ಕಂಥ ಭಾಳ ಒಂದು ಆಶೀರ್ವಾದ ಈ ಮಹದೇಶ್ವರದಲ್ಲಿ ಕೊಡ್ತಕ್ಕಂಥ
ಜಿಲ್ಲೆಗಳಲ್ಲಿ ನಿಮ್ಮ ಮಕ್ಕಳು ಮತ್ತೆ ನಿಮ್ಮ ಏನು ಇನ್ನೂ ಹೆಚ್ಚು ಹೆಚ್ಚಾಗಿ ಇಲ್ಲಿ ಬಂದು ಸಾಮೂಹಿಕವಾಗಿ ಸರಳ ಒಂದು ಮದುವೆ ಆಗುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಎಷ್ಟೋ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಗಳನ್ನು ಮಾಡ್ತಾರೆ, ಬಟ್ ಈ ಸನ್ನಿಧಿಯಲ್ಲಿ ಈ ಒಂದು ಸರಳ ಒಂದು ಸಾಮೂಹಿಕ ವಿವಾಹ ಇದೆಯಲ್ಲ, ಇದು ನಿಜವಾಗಲೂ ನಿಮಗೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಮುಂದೆ ನಿಮ್ಮ ಒಂದು ವಂಶ ಬಹಳ ಒಂದು ಚೆನ್ನಾಗಿ ಭಗವಂತನ ಆಶೀರ್ವಾದದಿಂದ ಚೆನ್ನಾಗಿ ಆಗಲಿ ಅಂತೇಳಿ ನಾವು ಆಶಿಸ್ತೇವೆ. ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷದಂತೆ ನಮ್ಮ ಶ್ರೀ ಮಲೆ ಮಹಾದೇಶ್ವರ ಭಟ್ಟ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹವನ್ನು ಏರ್ಪಡಿಸ್ಕೊಂಡು ಬರಲಾಗಿತ್ತು. ಅದೇ ರೀತಿಯಾಗಿ ಈಗ 2024 ಸಾಲಿನಲ್ಲೂ ಕೂಡ ಸಾಮೂಹಿಕ ವಿವಾಹವನ್ನು ಏರ್ಪಡಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಮಲೆ ಮಹಾದೇಶ್ವರ ಭಟ್ಟ ಪ್ರಾಧಿಕಾರದ ವತಿಯಿಂದ ಸುಮಾರು 64 ಜೋಡಿಗಳಿಗೆ ಒಂದು ಹೊಸ ಬಾಳಿನ ದಾರಿದೀಪವನ್ನು ಮಹಾದೇಶ್ವರರು ಕರುಣಿಸಿದ್ದಾರೆ. ಅವರಿಗೆ ಒಂದು ಉತ್ತಮವಾದ ನೆಮ್ಮದಿಯಾದ ಸುಖಕರವಾದ ಜೀವನ ಸಿಗಲಿ ಅಂತ ಭಗವಂತನಿಂದ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ಪ್ರಾಧಿಕಾರದ ವತಿಯಿಂದ ಪ್ರತಿ ಜೋಡಿಗೂ ಕೂಡ ಹೆಣ್ಣುಮಗಳಿಗೆ 4 ಗ್ರಾಮ್ ತಾಳಿ, ಕಾಲುಂಗುರ ಮತ್ತು ಸೀರೆ ಇದು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ವರನಿಗೆ ಶರ್ಟು ಮತ್ತು ಲುಂಗಿ ಶಲ್ಯ ಇದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಹಾಗೂ ಬಂದಿರತಕ್ಕಂಥವ್ರಿಗೆ ಅವ್ರಿಗೆ ಹಿಂದಿನ ದಿನವೇ ನಾವು ಉಳ್ಕೊಳ್ಳೋದಕ್ಕೆ ವಸತಿ ವ್ಯವಸ್ಥೆಯನ್ನು ಮಾಡಿದ್ವಿ, ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಇವತ್ತು ಒಂದು ಏನು ನಾವು ಸಾಂಪ್ರದಾಯಿಕ ಮಾಡ್ತಕ್ಕಂಥ ವಿವಾಹದ ಭೋಜನವನ್ನೇ ನಾವು ಕೂಡ ನಮ್ಮ ದಾಸೋಹದಲ್ಲಿ ವಿಶೇಷವಾದ ಭೋಜನವನ್ನು ಕೂಡ ಮಾಡಿಸಿದ್ದೇವೆ. ಖಂಡಿತ ನಾವು ಈಗ ನಮಗೆ ಕಡಿಮೆ ಅವಧಿ ಇತ್ತು, ಕಡಿಮೆ ಅವಧಿಯಲ್ಲಿ ನಾವು 64 ಜೋಡಿಗಳನ್ನು ನೋಂದಣಿ ಮಾಡಿಸಿದ್ವಿ. ಇನ್ನು ಕಾಲಾವಕಾಶ ಇದ್ದರೂ ಕೂಡ ನಾವು 100 ಜೋಡಿಯನ್ನು ಮುಂದಿನ ದಿನಗಳಲ್ಲಿ ಈಗ ನಾವು ನೋಂದಣಿ ಕಾರ್ಯ ಅಂತ ಅಂದರೆ ಈಗ ಏನು ಸರ್ಕಾರ ನಿಗದಿಪಡಿಸಿರದಂತೆ ಹೆಣ್ಣುಮಗುವಿಗೆ 18 ವರ್ಷ ಆಗಿರಬೇಕು, ಗಂಡುಗೆ 21 ವರ್ಷ ಆಗಿರಬೇಕು. ಅವರ ಒಂದು ಶಾಲಾ ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದು ಮತ್ತು ಪಂಚಾಯತಿಯಿಂದ ಇದು ಮೊದಲನೇ ವಿವಾಹ ಅಂತೇಳಿ ಸರ್ಟಿಫಿಕೇಟನ್ನು ತಗೊಳ್ಳೋದು, ವಯಸ್ಸಿಗೆ ಏನು ನಮಗೆ ಅವಶ್ಯಕತೆ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿ ಏನು ನಮ್ಮ ಕಾನೂನುಬದ್ಧವಾದ ವಿವಾಹವನ್ನು ನಾವು ನೋಂದಣಿ ಮಾಡಿ ಮಾಡಿಸ್ತೇವೆ. ನಮಗೆ ಚಾಮರಾಜನಗರ ಜಿಲ್ಲೆ ಅಂತೇನಲ್ಲ, ಇಡೀ ಕರ್ನಾಟಕ ರಾಜ್ಯದಿಂದ ಬಂದಿದ್ದಾರೆ. ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿಂದ ಕೂಡ 5 ಜೋಡಿ ಕೂಡ ನೋಂದಣಿ ಮಾಡ್ಕೊಂಡು ಬಂದಿದ್ದಾರೆ. ಈ ದೇವಸ್ಥಾನದಲ್ಲಿ ಮದುವೆ ಆದರೆ ಎಲ್ಲ ಒಳ್ಳೆಯದು ಅಂತ ಆದ್ವಿ. ನಮ್ಮ ತಂದೆ ತಾಯಿ ತುಂಬ ಬಡವರು, ಇಲ್ಲಿ ಮದುವೆ ಆಗಿರೋದಕ್ಕೆ ತುಂಬ ಉಪಯೋಗ ಇದೆ. ಖರ್ಚು ವೆಚ್ಚಗಳೆಲ್ಲ ಉಳಿತಾಯ ಆಗಿದೆ ಸರ್, ಅದಕ್ಕೆ ಮದುವೆ ಆಯಿತು. ನಮ್ಮಂಥವ್ರಿಗೆ ತುಂಬ ತುಂಬ ಅಂದರೆ ತುಂಬ ಉಪಯೋಗ ಇದೆ ಸರ್. ನಮ್ಮನೆಯಲ್ಲಿ ನೋಡಬೇಕು ಅಂತಂದರೆ ತುಂಬ ಕಷ್ಟನೇ ಇದೆ, ನಮ್ಮ ದೇವಸ್ಥಾನದಲ್ಲಿ ಆಗಿರೋದಕ್ಕೆ ತುಂಬ ಖುಷಿಯಾಗಿದೆ. ಅದಕ್ಕೆ ಮಹದೇಶ್ವರ ಸನ್ನಿಧಿಲಿ ಆದರೆ ಒಳ್ಳೇದಾಗುತ್ತೆ ಅಂತ ನಾವು ಇಲ್ಲೇ ಬಂದು ಮದುವೆ ಆಗ್ತಾ ಇದ್ದೀವಿ. ಮಾದಪ್ಪನ ಕೃಪ ಎಲ್ಲರ ಮೇಲೆ ಚೆನ್ನಾಗಿರಲಿ ಅಂತ ಇಲ್ಲೇ ಬಂದು ಆಯ್ತಾ ಇದ್ದೀವಿ ಸರ್. ಇಲ್ಲೇ ಸನ್ನಿಧಿಲಿ ಒಳ್ಳೇದು ಆದರೆ ಒಳ್ಳೇದು ಅಂತ ಗೊತ್ತಾಗುತ್ತೆ ಸರ್, ಅದಕ್ಕೆ ಬಂದ ಸರ್. ಸರ್, ಇದರಿಂದ ನಮಗೆ ಖರ್ಚೆಲ್ಲ ಉಳಿತು. ಒಂದು ಇಲ್ಲೇ ನಮಗೆ ಹತ್ತಿರ ಇರೋದ್ರಿಂದ ದೇವ್ರ ಸನ್ನಿಧಿಲಿ ಆಗೋದು ಅನ್ನೋದು ಒಂದು ಇತ್ತು ಸರ್, ಅದಕ್ಕೋಸ್ಕರ ನಾವು ಇಲ್ಲೇ ಇದ್ದೀವಿ.